ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆನಾ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ನೈಜಕ್ಕೂ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರಂತರವಾಗಿ ಕರೆ ಮಾಡಿ ಹೇಳ್ತಾ ಇರುವಂತದ್ದು ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ಆಯ್ಕೆ ಯಾವ ಪಕ್ಷಕ್ಕೆ ಅಂತ. ಬೆಳಗ್ಗೆ 9:30 ಆರಂಭ ಆಯಿತು, ಅವಾಗಿಂದಲೂ ಕೂಡ ಕರೆಗಳ ಮಹಾಪುರ ಪವರ್ ಟಿವಿಗೆ ಹರಿದು ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಸಕ್ಕತ್ತಾಗಿಯೇ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ನೀಡ್ತಾ ಹೋಗ್ತಾರೆ. ಅಣ್ಣಪ್ಪ, ನಾವು ನೋಡ್ತಿದ್ದೀವಿ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ನಡೀತಾ ಇದೆ. ಸೋ ಕಾಲ್ ಕೂಡ ರೆಸ್ಪಾನ್ಸ್ ಕೂಡ ಅದೇ ರೀತಿಯಾಗಿ ಸಿಗ್ತಾ ಇದೆ. ಸೋ ಸದ್ಯಕ್ಕೆ ಇರುವಂತ ಶಾಸಕರ ಕಾರ್ಯವೈಖರಿ ಜನರಿಗೆ ಮೆಚ್ಚುಗೆ ಆಗಿದ್ಯಾ, ಬದಲಾವಣೆ ಪರ್ವ ಕೇಳಿ ಬರ್ತಾ ಇದ್ಯಾ, ಸೋ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ ಆ ಕ್ಷೇತ್ರದ ಬಗ್ಗೆ? ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ವಿದ್ಯಾ, ಚುನಾವಣೆ ಹೊತ್ತಿನಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ಎಲ್ಲಾ ರಾಜಕಾರಣಿಗಳು ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯ ಸಂಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಮದುರ್ಗ ಕ್ಷೇತ್ರ ಕೂಡ ಏನು ಹೊರತಾಗಿಲ್ಲ. ಇಲ್ಲಿರುವಂತಹ ಪ್ರೆಸೆಂಟ್ ಎಂಎಲ್ಎ ಆಗಿರುವಂತಹ ಮಾದೇವಪ್ಪ ಯಾದವಾಡ್ ಅವರು ಸರ್ಕಾರದಿಂದ ಬಹಳ ಅನುದಾನವನ್ನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ಅನ್ನುವಂತ ಮಾತುಗಳನ್ನ ಪಕ್ಷದ ಏನು ಸಭೆ ಸಮಾರಂಭಗಳಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಕ್ಷೇತ್ರದ ಜನರು ಮಾತ್ರ ಏನು ಪ್ರವಾಹ ಬಂದಿತ್ತು ಅಂತ ಸಂದರ್ಭದಲ್ಲಿ ನಮಗೆ ಪರಿಹಾರ ಕೊಡಿಸುವಲ್ಲಿ ಶಾಸಕರು ಸರಿಯಾದ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಮಾದೇವಪ್ಪ ಯಾದವಾಡ್ ಅವರ ಮೇಲೆ ಇದೆ. ಏನು ವಿದ್ಯಾ, ಖಂಡಿತವಾಗ್ಲೂ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ರಾಮದುರ್ಗ ಕ್ಷೇತ್ರದ ಎರಡು ರಾಷ್ಟ್ರೀಯ ನಾಯಕರ ದಿಗ್ಗಜರ ಆಪ್ತರಾಗಿರುವಂತ, ಒಂದೆಡೆ ಮಾದೇವಪ್ಪ ಯಾದವಾಡ್ ಅವರು ಯಡಿಯೂರಪ್ಪನವರ ಆಪ್ತರು, ಇನ್ನೊಂದೆಡೆ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಆಕಾಂಕ್ಷಿ ಕೂಡ ಸಿದ್ದರಾಮಯ್ಯನವರ ಆಪ್ತರು. ಹೀಗಾಗಿ ಅಶೋಕ್ ಪಟ್ಟಣ ಶೆಟ್ಟಿ ಅವರು ಕೂಡ ಸಿದ್ದರಾಮಯ್ಯನವರ ಆಪ್ತರು. ಇವರಿಬ್ಬರಿಗೂ ಟಿಕೆಟ್ ನಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕ್ಷೇತ್ರದಲ್ಲಿ ಈಗ ಸದ್ಯ ನಡೆದಾಡ್ತಾ ಇದೆ. ಇನ್ನೊಂದೆಡೆ ಏನಪ್ಪಾ ಅಂತಂದ್ರೆ ಮಾದೇವಪ್ಪ ಯಾದವಾಡ್ ಅವರಿಗೆ ವಯಸ್ಸಾಗಿದೆ, ಹೀಗಾಗಿ ಅವರನ್ನ ಬಿಟ್ಟು ಯುವಕರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದ್ದಂತೆ. ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ದಂಡೆ ಎದ್ದಿದೆ ಅಂತ ಹೇಳ್ಬೋದು. 5 ರಿಂದ 6 ಜನರು ಈಗ ಆಕಾಂಕ್ಷಿಗಳು ಇದ್ದಾರೆ. ಅವ್ರಿಗೇನಾದ್ರೂ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನೇರ ಹಣಾಹಣಿ ಆಗುತ್ತೆ ಅನ್ನುವಂಥದ್ದು ಒಂದೆಡೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಮಾದೇವಪ್ಪ ಯಾದವಾಡ್ ಅವರು ತಮ್ಮ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಟ್ರೆ ಅವರೇ ಗೆಲ್ತಾರೆ ಅನ್ನುವಂತ ಮಾತುಗಳು ಇರ್ಬೋದು. ಇನ್ನೊಂದೆಡೆ ಅಶೋಕ್ ಪಟ್ಟಣ್ ಅವರು ಕೂಡ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡ್ಲಿಕ್ಕೆ ಹಿಂದಿನ ಆಯ್ಕೆ ಆದಾಗ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಮುಂದೆ ಯಾವ ತೀರ್ಮಾನ ತಗೋತಾರೆ, ಪಕ್ಷದ ನಾಯಕರು ಟಿಕೆಟ್ ಕೊಡೋಲ್ಲ ಎನ್ನುವುದನ್ನ ಕಾದ್ ನೋಡ್ಬೇಕು. ಜನರು ಯಾರಿಗೆ ಮತ ನೀಡ್ತಾರೆ ಅನ್ನುವುದನ್ನ ಕಾದ್ ನೋಡ್ಬೇಕಾಗುತ್ತೆ. ವಿದ್ಯಾ, ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.